ಹಾಯ್ ಫ್ರೆಂಡ್ಸ್, ಇಂಡಿಯಾ ರಿಪೋರ್ಟ್ಸ್ಗೆ ಸ್ವಾಗತ. ಮಾಜಿ ಸಿಎಂ ಕುಮಾರಸ್ವಾಮಿ ಕುಟುಂಬದ ಆಸ್ತಿ ಎಷ್ಟು? ಅನಿತಾ ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಬಳಿ ಎಷ್ಟೆಷ್ಟು ದುಡ್ಡಿದೆ? ಮೂವರಲ್ಲಿ ಹೆಚ್ಚು ಆಸ್ತಿ ಹೊಂದಿರೋದು ಯಾರು ಗೊತ್ತಾ? ಮೂವರ ಆಸ್ತಿ ಸೇರಿಸಿದ್ರೆ ಎಷ್ಟಾಗುತ್ತೆ? ಇವರ ಬಳಿ ಏನೆಲ್ಲ ಆಸ್ತಿಗಳಿವೆ? ಕ್ಯಾಶ್, ಚಿನ್ನ, ಕಾರು, ಜಮೀನು, ಸೈಟು, ಮನೆ ಎಷ್ಟಿದೆ ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ಇಂಡಿಯಾ ರಿಪೋರ್ಟ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಮಾಜಿ ಸಿಎಂ ಕುಮಾರಸ್ವಾಮಿ ಫ್ಯಾಮಿಲಿಯಲ್ಲಿ ಮೂವರು ರಾಜಕೀಯದಲ್ಲಿದ್ದಾರೆ. ಖುದ್ದು ಕುಮಾರಸ್ವಾಮಿ ಸಿಎಂ ಆದವರು, ಅವರ ಪತ್ನಿ ರಾಮನಗರದ ಶಾಸಕಿ, ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಮಂಡ್ಯ ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸಿ ಸೋಲು ಕಂಡವರು, ಈ ಸಲ ರಾಮನಗರದಲ್ಲಿ ತಮ್ಮ ಅದೃಷ್ಟ ಪರೀಕ್ಷೆಗೆ ಮುಂದಾಗಿದ್ದಾರೆ. ಹಾಗಾದ್ರೆ ಇಡೀ ಕುಟುಂಬದ ಆಸ್ತಿ ಎಷ್ಟಿರಬಹುದು ಅನ್ನೋ ಕ್ಯೂರಿಯಾಸಿಟಿ ಮೂಡುತ್ತೆ. ಸೊ ಒಬ್ಬೊಬ್ಬರ ಆಸ್ತಿಯನ್ನು ನೋಡೋಣ ಬನ್ನಿ. ಕುಮಾರಸ್ವಾಮಿ ಆಸ್ತಿ ಎಷ್ಟು? ಕುಮಾರಸ್ವಾಮಿ 2018 ವಿಧಾನಸಭೆ ಚುನಾವಣೆಯಲ್ಲಿ ತಮ್ಮ ಆಸ್ತಿ ಘೋಷಿಸಿಕೊಂಡಿದ್ದಾರೆ. ಅದರ ಪ್ರಕಾರ ಅವರು ಒಟ್ಟು 43 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿದ್ದಾರೆ. ಇದರಲ್ಲಿ 3 ಕೋಟಿ ರೂಪಾಯಿಯಷ್ಟು ತೀರಿಸಬೇಕಾದ ಸಾಲ ಇದೆ. ಇನ್ನು 7 ಕೋಟಿ ರೂಪಾಯಿಯಷ್ಟು ಬೇರೆಯವರಿಗೆ ಸಾಲ ನೀಡಿದ್ದಾರೆ. ವಿಚಿತ್ರ ಅಂದರೆ ತಮಗಿಂತಲೂ ಶ್ರೀಮಂತೆಯಾಗಿರೋ ಪತ್ನಿ ಅನಿತಾ ಕುಮಾರಸ್ವಾಮಿಗೆ 6.5 ಕೋಟಿ ರೂಪಾಯಿ ಸಾಲ ನೀಡಿದ್ದಾರೆ. ಕುಮಾರಸ್ವಾಮಿ ಬಳಿ ಇರೋ ಒಟ್ಟು ಆಸ್ತಿಯಲ್ಲಿ 7.80 ಕೋಟಿ ರೂಪಾಯಿ ಮೌಲ್ಯದ ಚರಾಸ್ತಿ ಮತ್ತು 35.10 ಕೋಟಿ ರೂಪಾಯಿ ಮೌಲ್ಯದ ಸ್ಥಿರಾಸ್ತಿ ಇದೆ. ಬ್ಯಾಂಕ್ ಹೂಡಿಕೆ ಚಿನ್ನ ಎಷ್ಟು? ಕುಮಾರಸ್ವಾಮಿ ಬಳಿ ಆಗ 12,14,000 ರೂಪಾಯಿ ಕ್ಯಾಶ್ ಇತ್ತು. ಬ್ಯಾಂಕುಗಳಲ್ಲಿ 22,25,000 ರೂಪಾಯಿ ಇಟ್ಟಿದ್ರೆ ಬಾಂಡ್, ಷೇರು, ಕಂಪನಿ ಅಂತ 3,000 ರೂಪಾಯಿ ಹೂಡಿಕೆ ಮಾಡಿದ್ದಾರೆ. ಇನ್ನು 3/4 ಕೆಜಿ ಚಿನ್ನಾಭರಣ, 12.5 ಕೆಜಿ ಬೆಳ್ಳಿ, 4 ಕ್ಯಾರೆಟ್ ವಜ್ರದ ಆಭರಣ ಕೂಡ ಹೊಂದಿದ್ದೀನಿ ಅಂತ ಘೋಷಿಸಿಕೊಂಡಿದ್ರು. HDK ಸ್ಥಿರಾಸ್ತಿ ಏನೇನಿದೆ? HD ಕುಮಾರಸ್ವಾಮಿಯವರ ಬೆಂಗಳೂರು JP ನಗರದಲ್ಲಿರುವ ಮನೆಯ ಮೌಲ್ಯ 4.50 ಕೋಟಿ ರೂಪಾಯಿಯಷ್ಟಿದೆ. ಇವರ ಬಳಿ ರಾಮನಗರ ತಾಲೂಕು ಕೇತಿಗಾನಹಳ್ಳಿಯಲ್ಲಿ ಒಟ್ಟು 28 ಎಕರೆ 24 ಗುಂಟೆ ಕೃಷಿ ಭೂಮಿ ಇದೆ. ಇದರಲ್ಲಿ ಚಿಕ್ಕಮ್ಮ ಸಾವಿತ್ರಮ್ಮ ಕುಮಾರಸ್ವಾಮಿಗೆ ದಾನದ ಡೀಡ್ ಮೂಲಕ 21 ಎಕರೆ 14 ಗುಂಟೆ ಭೂಮಿ ಕೊಡುಗೆ ಕೊಟ್ಟಿದ್ದಾರೆ. ಕೃಷಿ ಭೂಮಿಯ ಒಟ್ಟು ಮೌಲ್ಯ 30.60 ಕೋಟಿ ರೂಪಾಯಿಯಷ್ಟಿದೆ. ಕೃಷಿಯಿಂದಲೇ HDKಗೆ 41,63,000 ರೂಪಾಯಿ ವಾರ್ಷಿಕ ಆದಾಯ ಇದೆ. ಇತರೆ ಮೂಲಗಳಿಂದ 3,26,000 ರೂಪಾಯಿ ದುಡ್ಡು ಬರುತ್ತೆ. ಆದರೆ ವಿಚಿತ್ರ ಅಂದರೆ ತನ್ನ ಬಳಿ ಯಾವುದೇ ವಾಹನ ಇಲ್ಲ ಅಂತ ಕುಮಾರಸ್ವಾಮಿ ಘೋಷಿಸಿಕೊಂಡಿದ್ದಾರೆ. ಗಂಡನಿಗಿಂತ ಶ್ರೀಮಂತೆ ಅನಿತಾ. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಚನ್ನಪಟ್ಟಣ ಮತ್ತು ರಾಮನಗರ ಹೀಗೆ 2 ಕ್ಷೇತ್ರಗಳಿಂದ ಸ್ಪರ್ಧಿಸಿ ವಿನ್ ಆಗಿದ್ರು. ಆದರೆ ನಂತರದಲ್ಲಿ ರಾಮನಗರ ಕ್ಷೇತ್ರಕ್ಕೆ ರಾಜೀನಾಮೆ ನೀಡಿದ್ರು. ಈ ಕ್ಷೇತ್ರಕ್ಕೆ ನಡೆದ ಉಪಚುನಾವಣೆಯಲ್ಲಿ ಅನಿತಾ ಕುಮಾರಸ್ವಾಮಿ ವಿನ್ ಆಗಿದ್ರು. ಇವರ ಬಳಿ 94.22 ಕೋಟಿ ರೂಪಾಯಿ ಮೌಲ್ಯದ ಚರಾಸ್ತಿ ಮತ್ತು 30 ಕೋಟಿ ರೂಪಾಯಿ ಮೌಲ್ಯದ ಸ್ಥಿರಾಸ್ತಿ ಇದೆ. ಇನ್ನು ಇವರು ಒಟ್ಟು 17 ಕೋಟಿ ರೂಪಾಯಿಯಷ್ಟು ಸಾಲ ನೀಡಿದ್ದಾರೆ. ಜೊತೆಗೆ ಒಟ್ಟಾರೆಯಾಗಿ 101 ಕೋಟಿ ರೂಪಾಯಿಯಷ್ಟು ಸಾಲ ಇದೆ ಅಂತ ಕೂಡ ಘೋಷಿಸಿಕೊಂಡಿದ್ದಾರೆ. ಬ್ಯಾಂಕ್ ಹೂಡಿಕೆ ಮತ್ತು ಚಿನ್ನ. ಅನಿತಾ ಕುಮಾರಸ್ವಾಮಿ ಬಳಿ ಆಗ 42,36,000 ರೂಪಾಯಿ ನಗದು ಇತ್ತು. ವಿವಿಧ ಬ್ಯಾಂಕುಗಳಲ್ಲಿ 1.90 ಕೋಟಿ ರೂಪಾಯಿ ದುಡ್ಡು ಇಟ್ಟಿದ್ದಾರೆ. ಬಾಂಡ್, ಷೇರು, ಕಂಪನಿ ಮುಂತಾದವುಗಳಲ್ಲಿ ಅನಿತಾ 68.79 ಕೋಟಿ ರೂಪಾಯಿ ಹೂಡಿಕೆ ಮಾಡಿದ್ದಾರೆ. ಇವರ ಬಳಿ 2 ಕೆಜಿ 660 ಗ್ರಾಂ ಚಿನ್ನಾಭರಣ, 17 ಕೆಜಿ ಬೆಳ್ಳಿ ಮತ್ತು 40 ಕ್ಯಾರೆಟ್ ವಜ್ರವಿದೆ. ಸ್ಥಿರಾಸ್ತಿ ಏನೇನು ಗೊತ್ತಾ? HDK ರೀತಿ ಅನಿತಾ ಬಳಿ ಎಕರೆಗಟ್ಟಲೆ ಕೃಷಿ ಭೂಮಿ ಇಲ್ಲ. ಬದಲಿಗೆ 30 ಕೋಟಿ ರೂಪಾಯಿ ಮೌಲ್ಯದ ವಾಣಿಜ್ಯ ಕಟ್ಟಡಗಳಿವೆ. 8,29,000 ರೂಪಾಯಿ ಬೆಲೆ ಬಾಳುವ ಹಾರ್ಲೆ ಡೇವಿಡ್ಸನ್ ಬೈಕ್ ಮತ್ತು 20 ಲಕ್ಷ ರೂಪಾಯಿ ಮೌಲ್ಯದ ವ್ಯಾನಿಟಿ ವ್ಯಾನ್ ಕೂಡ ಇದೆ ಅಂತ ಘೋಷಿಸಿಕೊಂಡಿದ್ದಾರೆ. ಇವೆಲ್ಲದರಿಂದ ತಮಗೆ 1.08 ಕೋಟಿ ರೂಪಾಯಿಯಷ್ಟು ಆದಾಯ ಬರುತ್ತೆ ಅಂತಲೂ ಮಾಹಿತಿ ನೀಡಿದ್ರು. ಇವೆಲ್ಲದರ ಜೊತೆಗೆ ಅನಿತಾ ಕುಮಾರಸ್ವಾಮಿ ನಿರ್ಮಾಪಕಿಯೂ ಆಗಿದ್ದಾರೆ. ಕಸ್ತೂರಿ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ನಲ್ಲಿ ಷೇರು ಕೂಡ ಹೊಂದಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಆಸ್ತಿ ಎಷ್ಟಿದೆ?
ಸಿನಿ ರಂಗದಲ್ಲಿ ತೊಡಗಿಸಿಕೊಂಡಿರೋ ನಿಖಿಲ್ ಕುಮಾರಸ್ವಾಮಿ ರಾಜಕೀಯದಲ್ಲೂ ಆಕ್ಟಿವ್ ಆಗಿದ್ದಾರೆ. 2019ರ ಲೋಕಸಭೆ ಚುನಾವಣೆಯಲ್ಲಿ ಮಂಡ್ಯ ಲೋಕಸಭೆ ಕ್ಷೇತ್ರದಿಂದ ಕಣಕ್ಕೆ ಇಳಿದಿದ್ರು. ಆದರೆ ಸುಮಲತಾ ವಿರುದ್ಧ ಸೋಲು ಅನುಭವಿಸಿದ್ರು. ಚುನಾವಣೆಗೂ ಮುನ್ನ ಸಲ್ಲಿಸಿದ್ದ ಅಫಿಡವಿಟ್ ಪ್ರಕಾರ ನಿಖಿಲ್ ಕುಮಾರಸ್ವಾಮಿ 75 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿದ್ದಾರೆ. 17.5 ಕೋಟಿ ಮೌಲ್ಯದ ಚರಾಸ್ತಿ ಹೊಂದಿದ್ರೆ 56.47 ಕೋಟಿ ಮೌಲ್ಯದ ಸ್ಥಿರಾಸ್ತಿ ಹೊಂದಿದ್ದಾರೆ. ಅದರಲ್ಲಿ 35 ಕೋಟಿ ರೂಪಾಯಿಯಷ್ಟು ಸಾಲ ಇದೆ ಅಂತ ಕೂಡ ಮಾಹಿತಿ ನೀಡಿದ್ದಾರೆ. ಇದರಲ್ಲಿ ತಾಯಿ ಅನಿತಾ ಕುಮಾರಸ್ವಾಮಿ ಬಳಿಯೇ 13.98 ಕೋಟಿ ಸಾಲ ಮಾಡಿದ್ದಾರೆ. ಮತ್ತೊಂದು ಕಡೆ ತಂದೆ ಕುಮಾರಸ್ವಾಮಿಗೆ 1 ಕೋಟಿ ಸೇರಿದಂತೆ ಒಟ್ಟಾರೆಯಾಗಿ 11 ಕೋಟಿ ರೂಪಾಯಿ ಮೌಲ್ಯದ ಸಾಲ ನೀಡಿದ್ದಾರೆ. ಬ್ಯಾಂಕ್ ಹೂಡಿಕೆ ಚಿನ್ನ ಎಷ್ಟಿದೆ? ಅಫಿಡವಿಟ್ ಸಲ್ಲಿಕೆ ವೇಳೆ ನಿಖಿಲ್ ಕೈಲಿ 12 ಲಕ್ಷ ರೂಪಾಯಿ ನಗದು ಹೊಂದಿದ್ರು. ವಿವಿಧ ಬ್ಯಾಂಕ್ಗಳಲ್ಲಿ 1.90 ಕೋಟಿ ರೂಪಾಯಿ ದುಡ್ಡು ಇಟ್ಟಿದ್ದಾರೆ. ಕಸ್ತೂರಿ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ನಲ್ಲಿ 76 ಲಕ್ಷ ರೂಪಾಯಿ ಮೌಲ್ಯದ ಷೇರು ಹೊಂದಿದ್ದಾರೆ. 200 ಗ್ರಾಂನಷ್ಟು ಚಿನ್ನಾಭರಣ ಹೊಂದಿದ್ದಾರೆ. ಒಂದು ರೇಂಜ್ ರೋವರ್ ಕಾರು ಮತ್ತು ವ್ಯಾನಿಟಿ ವ್ಯಾನ್ ಕೂಡ ಇದೆ. ಜೊತೆಗೆ ಲ್ಯಾಂಬೋರ್ಗಿನಿ ಕಾರಿಗೆ 4 ಕೋಟಿ ರೂಪಾಯಿ ಅಡ್ವಾನ್ಸ್ ಮಾಡಿರೋದಾಗಿಯೂ ಘೋಷಿಸಿದ್ರು. ಸ್ಥಿರಾಸ್ತಿ ಏನೇನಿದೆ ಗೊತ್ತಾ? ನಿಖಿಲ್ ಬಳಿ ಬೆಂಗಳೂರಿನಲ್ಲಿ 28 ಕೋಟಿ ರೂಪಾಯಿ ಮೌಲ್ಯದ ಕೃಷಿಯೇತರ ಭೂಮಿ ಇದೆ. ಅದೇ ರೀತಿ 28 ಕೋಟಿ ರೂಪಾಯಿ ಮೌಲ್ಯದ ವಾಣಿಜ್ಯ ಕಟ್ಟಡಗಳಿವೆ. ಇದು ಕೂಡ ರಾಜಧಾನಿ ಬೆಂಗಳೂರಿನಲ್ಲೇ ಇವೆ. ಇನ್ನು ಇವರ ಹೆಸರಲ್ಲಿ ಯಾವುದೇ ಕೃಷಿ ಭೂಮಿ ಇಲ್ಲ. ಇವರು ತಮ್ಮ ವಾರ್ಷಿಕ ಆದಾಯ 71 ಲಕ್ಷ ರೂಪಾಯಿ ಅಂತ ಘೋಷಿಸಿಕೊಂಡಿದ್ದಾರೆ. ಇಡೀ ಕುಟುಂಬದ ಆಸ್ತಿ ಎಷ್ಟು? ಮಾಜಿ ಸಿಎಂ ಕುಮಾರಸ್ವಾಮಿ ಬಳಿ 43 ಕೋಟಿ, ಅನಿತಾ ಕುಮಾರಸ್ವಾಮಿ ಬಳಿ 124 ಕೋಟಿ ಮತ್ತು ಪುತ್ರ ನಿಖಿಲ್ ಬಳಿ 75 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಇದೆ. ಒಟ್ಟಾರೆಯಾಗಿ HDK ಕುಟುಂಬದ ಬಳಿ 242 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಇದೆ. ಅದೇ ರೀತಿ ಇಡೀ ಕುಟುಂಬಕ್ಕೆ 139 ಕೋಟಿ ರೂಪಾಯಿಯಷ್ಟು ಸಾಲ ಇದೆ ಅಂತ ಕೂಡ ಘೋಷಿಸಿಕೊಂಡಿದ್ದಾರೆ. ಫ್ರೆಂಡ್ಸ್, ಇದು 2018 ಮತ್ತು 2019ರಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಕುಟುಂಬದ ಆಸ್ತಿ ಎಷ್ಟಿತ್ತು ಅನ್ನೋದ್ರ ಮಾಹಿತಿ. ಆದರೆ ಇದು ಅವರು ಅಧಿಕೃತವಾಗಿ ನೀಡಿರುವ ಲೆಕ್ಕ. ಇದನ್ನು ಬಿಟ್ಟು ಇನ್ನೂ ಎಷ್ಟೆಷ್ಟು ಆಸ್ತಿ ಇದೆಯೋ ಗೊತ್ತಿಲ್ಲ. ಅದು ಅಲ್ಲದೆ ಕುಮಾರಸ್ವಾಮಿ ಸಿಎಂ ಕೂಡ ಆಗಿದ್ರು. ಇದಾದ್ಮೇಲೆ ಆಸ್ತಿ ಪ್ರಮಾಣ ಎಷ್ಟು ಜಾಸ್ತಿ ಆಗಿದೆ ಅಂತ ಈ ಸಲ ಸಲ್ಲಿಸಿರೋ ಅಫಿಡವಿಟ್ನಲ್ಲಿ ಗೊತ್ತಾಗಲಿದೆ. ಈ ಬಗ್ಗೆ ನಿಮಗೇನು ಅನಿಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.